ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಹನ್ನೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು ಹಳೆ ಒಡಂಬಡಿಕೆಗಳಲ್ಲಿ ವಿಮೋಚನಾ ಕಾಂಡ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ನಾವು ಕರ್ತನ ವಾಕ್ಯದ ಮೂಲಕ ಆತನ ಕರೆಗೆ ಗಮನ ಕೊಡುವಾಗ ಕರ್ತನ ಕೆಲಸದ ಯಾವುದೇ ಭಾಗವನ್ನು ಸರಿಯಾಗಿ ಮಾಡಲು ಪ್ರಯತ್ನಿಸುವಾಗ ನಮ್ಮ ಮೇಲಿನ ವಾಕ್ಯವು ಕರ್ತನ ಜನರಿಗೆ ಎಲ್ಲ ಸ್ಥಳದಲ್ಲಿಯೂ ಮತ್ತು ಎಲ್ಲ ಸಮಯದಲ್ಲಿಯೂ ಎಷ್ಟೋ ಸ್ಫೂರ್ತಿದಾಯಕವಾಗಿದೆ ದೇವರು ನಮ್ಮ ಪರವಾಗಿದ್ದರೆ ಮತ್ತು ದೇವರು ನಮ್ಮೊಂದಿಗಿದ್ದರೆ ಅಂತಿಮವಾಗಿ ನಮ್ಮ ವಿರುದ್ಧವಾಗಿ ಜಯಗೊಳಿಸಲು ಯಾರಿಂದ ಸಾಧ್ಯ ಮೋಷೆ ಮತ್ತು ಆತನ ಸೇವೆಯಲ್ಲಿ ಇದ್ದಂತಹ ವಿವಿಧ ತೊಂದರೆಗಳು ಪರೀಕ್ಷೆಗಳು ಕಿರಿಕಿರಿಗಳು ಮತ್ತು ನಿರಾಶೆಗಳು ನಮ್ಮೊಂದಿಗೆ ಇರಬಹುದು ಏಕೆಂದರೆ ನಾವು ಮಣ್ಣಿನ ಪಾತ್ರೆಗಳಲ್ಲಿ ಹೊಸ ಸ್ವಭಾವದ ನಿಧಿಯನ್ನು ಹೊಂದಿದ್ದೇವೆ ಮತ್ತು ಬಲಹೀನತೆಗಳು ಅಪೂರ್ಣತೆಗಳು ದೂರದೃಷ್ಟಿಯ ಕೊರತೆಗಳು ಕೆಲವೊಮ್ಮೆ ಖಂಡಿತವಾಗಿಯೂ ನಮಗೆ ತೊಂದರೆಗಳು ಮತ್ತು ನಿರಾಶೆಗಳನ್ನು ಉಂಟುಮಾಡುತ್ತದೆ ಅಂತಹ ಸಂದರ್ಭಗಳಲ್ಲಿ ನಾವು ಯಾರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ ನಾವು ಯಾರ ರಾಯಭಾರಿಗಳು ಮತ್ತು ಪ್ರತಿನಿಧಿಗಳು ಎಂದು ಅರಿತುಕೊಳ್ಳುವುದಕ್ಕಾಗಿ ನಮ್ಮ ತಿಳುವಳಿಕೆಯ ಮನೋನೇತ್ರಗಳನ್ನು ಆತನ ಕಡೆಗೆ ತಿರುಗಿಸುವುದು ನಮ್ಮ ಕರ್ತವ್ಯವಾಗಿದೆ ಮತ್ತು ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು ಎಂಬ ಆತನ ವಾಗ್ದಾನವನ್ನು ನೆನಪಿಸಿಕೊಳ್ಳಬೇಕಾಗಿದೆ ಇದರ ಅರ್ಥವೇನೆಂದರೆ ನಿರೀಕ್ಷಿಸದೇ ಇರುವ ವಂಚಕ ಮಾರ್ಗಗಳ ಮೂಲಕ ಅದು ನಮಗೆ ಅನುಕೂಲಕರವಾಗುತ್ತದೆ ಮತ್ತು ನಮ್ಮ ಬೋಧಕನ ಅಂದರೆ ಕರ್ತನ ಮಹಿಮೆಗೆ ಕಾರಣವಾಗುತ್ತದೆ ಎಂದು ಅಂತಿಮವಾಗಿ ಸಾಬೀತುಪಡಿಸುತ್ತದೆ